ಮಾಡ್ಕೊಂಡಿನಿ. ಎಸ್, ಎಲ್ಲರೂ ಚೆನ್ನಾಗಿದ್ದೀರಪ್ಪ? ತಿಂಡಿ ಆಯ್ತಾ ಎಲ್ಲರದ್ದುವೆ? ಓಕೆ, ಇವತ್ ನಾವು ವಾರಗಳ ಹೆಸರುಗಳನ್ನು ಬರೆಯೋದು ಕಲಿಯೋಣ. ವೀಕ್ಸ್ ನೇಮ್. ಟುಡೇ ಈಸ್ ವೆನ್ಸ್ಡೇ, ಇವತ್ತು ಬುಧವಾರ. ಎಸ್ಟರ್ಡೇ, ನಿನ್ನೆ. ಮಂಗಳವಾರ. ಟ್ಯೂಸ್ಡೇ, ಟುಮಾರೋ. ನಾಳೆ ಥರ್ಸ್ಡೇ, ಗುರುವಾರ ಅಲ್ವಾ. ಇವತ್ತು ನಾವು ವಾರದ ಹೆಸರುಗಳನ್ನು ಅಂದರೆ ವೀಕ್ಸ್ ನೇಮನ್ನು ಬರೆಯೋದು ಕಲಿಯೋಣ. ನಾನು ಮೊದಲೇ ಸಂದರ್ಭದಲ್ಲಿ ಬರೆದಿದ್ದೀನಿ. ಹಾಗಿದ್ರೆ ಭಾನುವಾರಕ್ಕೇನಂತಾರೆ, ಸೋಮವಾರಕ್ಕೇನಂತಾರೆ, ನಮಗೆಲ್ಲ ಹೇಳಿಕ್ ಬರುತ್ತೆ. ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ನಾವು ಹೇಳ್ತೀವಿ. ಓಕೆ, ಸಂಡೇ ಈಸ್ ಹಾಲಿಡೇ ಅದು ಸಹ ಹೇಳ್ತೀವಿ. ಆದರೆ ಬರೆಯೋದು ಹೇಗೆ ಅಂತ ಕಲಿಯೋಣ. ನಾವು ಬರೆಯುವಾಗ ಪ್ರತಿಯೊಂದು ಲೆಟರ್ಸನ್ನು ನೀಟಾಗಿ ಹೇಳ್ತಾ ಹೇಳ್ತಾ ಬರೀಬೇಕು. ಹೇಳ್ತಾ ಹೇಳ್ತಾ ಬರೆದ್ರೆ ತುಂಬ ನೀಟಾಗಿ ಬರ್ಬೋದು ಮತ್ತು ಬೇಗ ನೆನಪುಳಿಯುತ್ತೆ. ರೆಡಿ, ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಎಸ್, ವಾರಗಳು. ವಾರಗಳು ಅಂದರೆ ನಾವು ವೀಕ್ಸ್ ಅಂತ ಹೇಳ್ತೇವೆ. ಓಕೆ, ಫಸ್ಟ್ ಒನ್, ಮೊದಲನೇ ವಾರ ಭಾನುವಾರ. ನಾವು ಭಾನುವಾರಕ್ಕೇನೇನು ಹೇಳ್ತೀವಿ? ಸಂಡೇ. ಭಾನುವಾರಕ್ಕೇನು ಹೇಳ್ತೀವಿ? ಸಂಡೇ. ಹಾಗಿದ್ದೀವಿ ಸಂಡೇ ಅಂತ ಬರೋಣ, ಹೇಳ್ತಾ ಬೇಡ. ಎಸ್ ಯು ಎನ್ ಡಿ ಎ ವೈ, ಸಂಡೇ. ನೆಕ್ಸ್ಟ್ ಎರಡನೇದು ಯಾವುದು? ಎಸ್, ಸೋಮವಾರ. ಸೋಮವಾರಕ್ಕೆ ಏನಂತ ಹೇಳ್ತೀವಿ? ಮಂಡೇ. ಎಂ ಓ ಎನ್ ಡಿ ಎ ವೈ, ಮಂಡೇ. ನೆಕ್ಸ್ಟ್ ಯಾವಾರ? ಮುಂದಿನ ವಾರ ಯಾವುದು? ಸೋಮವಾರ. ಆದ್ಮೇಲೆ ಯಾವಾರ ಬರುತ್ತೆ? ಮಂಗಳವಾರ. ಮಂಗಳವಾರ ಏನಂತ ಹೇಳ್ತೀವಿ? ಟ್ಯೂಸ್ಡೇ. ಓಕೆ, ಟಿ ಯು ಇ ಎಸ್ ಡಿ ಎ ವೈ, ಟ್ಯೂಸ್ಡೇ. ನೆಕ್ಸ್ಟ್ ಬುಧವಾರ. ಮಂಗಳವಾರ ಆದ್ಮೇಲೆ ಯಾವಾರ? ಬುಧವಾರ. ಬುಧವಾರಕ್ಕೆ ಅಂತ ಹೇಳ್ತೀವಿ? ವೆನ್ಸ್ಡೇ. ಏನು ಹೇಳ್ತೀವಿ? ವೆನ್ಸ್ಡೇ. ಡಬ್ಲ್ಯೂ ಇ ಡಿ ಎನ್ ಇ ಎಸ್ ಡಿ ಎ ವೈ, ವೆನ್ಸ್ಡೇ. ಬುಧವಾರ ಆದ್ಮೇಲೆ ಯಾವಾರ ಮತ್ತೆ? ಗುರುವಾರ. ಗುರುವಾರಕ್ಕೆ ಏನು ಹೇಳ್ತೀವಿ? ಥರ್ಸ್ಡೇ. ಟಿ ಎಚ್ ಯು ಆರ್ ಎಸ್ ಡಿ ಎ ವೈ, ಥರ್ಸ್ಡೇ. ಗುರುವಾರ ಅಂತಂದ್ರೆ ಯಾವಾರ ಬಂತು ಮತ್ತೆ? ಶುಕ್ರವಾರ. ಶುಕ್ರವಾರ ನಾವೇನು ಹೇಳ್ತೀವಿ? ಫ್ರೈಡೇ. ಎಫ್ ಆರ್ ಐ ಡಿ ಎ ವೈ, ಫ್ರೈಡೇ. ಶುಕ್ರವಾರದ ನಂತರ ಮತ್ತೆ ಯಾವ ವಾರ ಬರುತ್ತೆ? ಶನಿವಾರ. ನಮಗೆಲ್ಲ ಮಾರ್ನಿಂಗ್ ಕ್ಲಾಸ್ ಇರುತ್ತೆ. ಮಾರ್ನಿಂಗ್ ಕ್ಲಾಸಲ್ಲಿ ನಾವೆಲ್ಲ ವಾಕ್ ಪಾಸ್ ಮಾಡ್ತೀವಿ, ಬೇಗ ಮನೆಗೆ ಹೋಗ್ತೀವಿ. ಶನಿವಾರ. ಸ್ಯಾಟರ್ಡೇ. ಎಸ್ ಎ ಪಿ ಯು ಆರ್ ಡಿ ಎ ವೈ, ಸ್ಯಾಟರ್ಡೇ. ಓಕೆ, ಒನ್ ವೀಕ್ ಸೆವೆನ್ ಡೇಸ್, ಒಂದು ವಾರಕ್ಕೆ ಏಳು ದಿನಗಳು ಅಲ್ವಾ. ಮತ್ತೆ ನಾವು ಇನ್ನೊಂದ್ಸಲ ಅದನ್ನು ರಿಪೀಟ್ ಮಾಡೋಣ. ಓಕೆ, ಭಾನುವಾರ ಸಂಡೇ, ಎಸ್ ಯು ಎನ್ ಡಿ ಎ ವೈ. ಸೋಮವಾರ ಮಂಡೇ, ಎಂ ಓ ಎನ್ ಡಿ ಎ ವೈ. ಮಂಗಳವಾರ ಟ್ಯೂಸ್ಡೇ, ಟಿ ಯು ಇ ಎಸ್ ಡಿ ಎ ವೈ, ಟ್ಯೂಸ್ಡೇ. ಬುಧವಾರ ವೆನ್ಸ್ಡೇ, ಡಬ್ಲ್ಯೂ ಇ ಎನ್ ಇ ಎಸ್ ಡಿ ಎ ವೈ, ವೆನ್ಸ್ಡೇ. ಗುರುವಾರ ಟಿ ಎಚ್ ಯು ಆರ್ ಎಸ್
ಸಮೇತ ನಾವು ಚಂದ ಮಾಡಿ ಕಲಿಬಹುದು. ಥ್ಯಾಂಕ್ ಯು.